ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ನಮ್ಮನ್ನು ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಮ್ಯಾಟ್ರಿಗೆ ಬರೋಣ. ಒಂದು ವಿಷಯ, ನಾನು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 3 ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ವಿಡಿಯೋ ಮಾಡಿದ್ದೆ, ರಿಲೇಟೆಡ್ ಟು ಓಟಿಒ ಕ್ಯಾಪಿಟಲ್ ಅಂತ. ಹೊಸ ಗಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಎಲ್ಲಿ ಟೆಸ್ಟ್ ಡ್ರೈವ್ ಮಾಡಬೇಕು, ಹೆಂಗೆ ಟೆಸ್ಟ್ ಡ್ರೈವ್ ಬುಕ್ ಮಾಡೋದು, ಯಾವ ಶೋರೂಮ್ ಹೋಗೋದು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಮನೇಲೆ ಕೂತ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ, ಪ್ಲೇ ಸ್ಟೋರಲ್ಲಿ ಓಟಿಒ ಅಂತ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಆ ಅಪ್ಲಿಕೇಶನಲ್ಲಿ ಬೆಂಗಳೂರಲ್ಲಿ ಅವೈಲೇಬಲ್ ಇರೋ ಎಲ್ಲ ವೆಹಿಕಲ್ಲು ನಿಮಗೆ ಟೆಸ್ಟ್ ಡ್ರೈವ್ಗೆ ಸಿಗುತ್ತೆ. ಟೆಸ್ಟ್ ಡ್ರೈವ್ ಮಾಡೋಕ್ಕೆ ನೀವು ಯಾವುದೋ ಶೋರೂಮ್ಗೆ ಹೋಗಬೇಕು ಅಥವಾ ಅವ್ರು ಖರೀದಿ ಜಾಗಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆ ಮುಂದಕ್ಕೇ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ವೆಹಿಕಲ್ಗಳನ್ನ ತಂದು ಕೊಡ್ತಾರೆ. ನಾನು ನೋಡಿದ್ದು ಬರೀ 3 ಗಾಡಿ ಟೆಸ್ಟ್ ಡ್ರೈವ್, ಬಟ್ ಅನ್ಲಿಮಿಟೆಡ್ ಟೆಸ್ಟ್ ಡ್ರೈವ್ನ ನೀವು ನೋಡ್ಬೋದು. ನಿಮಗೆ ಟೈಮ್ ಇದ್ದರೆ ಜಾಸ್ತಿನೇ ಗಾಡಿಗಳನ್ನ ತರಿಸ್ಕೊಂಡು ಟೆಸ್ಟ್ ಡ್ರೈವ್ ನೋಡ್ಬೋದು. ಬಟ್ ಅದಕ್ಕೆ ಟೈಮ್ ಡ್ಯೂರೇಷನ್ ಅಂತ ಇರುತ್ತೆ, ಅದನ್ನು ನೀವು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಟೆಸ್ಟ್ ಡ್ರೈವ್ ತೊಗೊಳೋಕ್ಕೆ ಶೋರೂಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತಂದರೆ, ನಿಮಗೆ ಮನೆ ಅಥವಾ ನೀವಿರೋ ಲೊಕೇಶನು ಅಥವಾ ನೀವಿರೋ ಕೆಲಸ ಮಾಡ್ತಿರೋ ಆಫೀಸ್ಗೆ ಅಲ್ಲಿಗೇ ನಿಮಗೆ ವೆಹಿಕಲ್ಗಳನ್ನ ತಂದು ಕೊಡ್ತಾರೆ. ನೀವು ಟೆಸ್ಟ್ ಡ್ರೈವ್ನ ಬುಕ್ ಮಾಡಬೇಕು ಅಂತಂದರೆ ಕೆಳಗಡೆ ಇದರ ಅಪ್ಲಿಕೇಶನ್ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ್ಯಂಡ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಎರಡೂ ನೀವು ಬುಕ್ ಮಾಡ್ಕೋಬೋದು. ಹೋಗಿ ಟ್ರೈ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಯಾವ ಬೇಕು ಬೇಕೋ ಅದನ್ನು ಟೆಸ್ಟ್ ಡ್ರೈವ್ ಮಾಡಿ ನೀವು ವೆಹಿಕಲ್ನ ತೊಗೋಬೋದು. ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಟ್ರೈ ಮಾಡಿ. ಈ ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ಹೋಗ್ಬಿಟ್ಟು ನಿನ್ನನ್ನು ಪ್ರಮೋಟ್ ಮಾಡಲ್ಲ, ನಿನ್ನನ್ನು ನನ್ನ ಚಾನಲ್ ತೋರಿಸಲ್ಲ, ನಾನು ನಿನ್ನ ಬಗ್ಗೆ ಮಾತಾಡಲ್ಲ. ಸಿ, ಕಾಂಟೆಂಟ್ ವಿಲ್ ಸ್ಪೀಕ್. ನಿಜವಾದ ಕಾಂಟೆಂಟ್ ಕ್ರಿಯೇಟರ್ನ ಪ್ರಮೋಟ್ ಮಾಡಬೇಕಾಗಿರೋವಂಥ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ ಮೀ, ಒಬ್ಬ ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ, ಏನೋ ಒಂದು ಸಣ್ಣ ಪುಟ್ಟ ಕಾಂಟೆಂಟ್ ಕ್ರಿಯೇಟರಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ, ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಲಾರ್ಜೆಸ್ಟ್ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ಅವ್ರಿಗೋಸ್ಕರ ಅಂತಲೇ ಅವ್ರ ಹೆಸರಲ್ಲಿರೋವಂಥ ಫ್ಯಾನ್ ಪೇಜಸ್ಸು ಅಥವಾ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಇಷ್ಟೆಲ್ಲ ಫ್ಯಾನ್ ಫಾಲೋಯಿಂಗ್ ಇರೋ ಒಬ್ಬ ವ್ಯಕ್ತಿಗೆ ಮಾಧ್ಯಮದವರು ಸಡನ್ನಾಗಿ ನಾನು ನಿಮ್ಮನ್ನು ಪ್ರಮೋಟ್ ಮಾಡಲ್ಲ, ನಿಮ್ಮ ಸಿನಿಮಾನ ಹೊಸ ಟೈಟಲ್ ಲಾಂಚ್ ಆಗಿದೆ, ಅದು ಯಾವ ನ್ಯೂಸ್ ಚಾನಲಲ್ಲೂ ಬಂದಿಲ್ಲ ಅನ್ನೋದು ಒಂದು ವಿಷಯ ಬೆಳಗ್ಗೆಯಿಂದ ಓಡಾಡ್ತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಅಲ್ಲ, ಒಂದು ಬೆಳಿಗ್ಗೆ 1:30 ಗಂಟೆಯಿಂದ ಕೆಲವು ನ್ಯೂಸ್ ಚಾನಲ್ಗಳು ಮಾಡಿರಬಹುದು, ಪ್ರೈವೇಟ್ ನ್ಯೂಸ್ ಚಾನಲ್ಗಳು ಮಾಡಿರ್ಬೋದು. ಬಟ್ ನಾರ್ಮಲಿ ಇತ್ತೀಚೆಗೆ ನಡೆದಂಥ ಒಂದು ಇನ್ಸಿಡೆಂಟ್ ಮೇಲೆ ಡಿಪೆಂಡ್ ಆಗಿ ಹೇಳೋದಾದರೆ, ನಿಮಗೆಲ್ಲ ಗೊತ್ತು ಮಾಧ್ಯಮದವರಿಗೆ ದರ್ಶನ್ ಅವರು ಕೆಟ್ಟ ಮಾತಲ್ಲಿ ಬೈದರು, ಅದು ಇದು ಅಂತ ಯಾವುದೋ ಒಂದು ವಾಯ್ಸ್ ರೆಕಾರ್ಡಿಂಗ್ ರಿಲೀಸ್ ಆಗಿತ್ತು. ನಾನು ಅದ್ರ ಬಗ್ಗೆ ಮಾತಾಡಿದ್ದೆ, ಇದು ಫೇಕ್ ಅಂತ. ಸೊ ಆ ವಾಯ್ಸ್ ರೆಕಾರ್ಡಿಂಗು ದರ್ಶನ್ ಅವ್ರದ್ದೇ ಅಂತ ತಿಳ್ಕೊಂಡು ನಮಗೆ ಕ್ಷಮೆ ಕೇಳೋವರೆಗೂ ನಾನು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಲ್ಲ, ಪ್ರಮೋಟ್ ಮಾಡಲ್ಲ ಅಂತಾನೇನೋ ಇದಾರಂತೆ. ಏನೋ ಆಗಿರ್ಬೋದು ಇನ್ಸಿಡೆಂಟು, ಕತೆ ಏನೋ ದೊಡ್ಡದ ಕತೆ ಆಗಿರುತ್ತೆ, ಅದು ಏನಂತ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅದೆಲ್ಲ ಮಾತಾಡಬಾರ್ದು, ಬಟ್ ಒಂದು ಅನುಮಾನ ಅಥವಾ ಒಂದು ಗೆಸ್ಸಿಂಗು ಅದು ಏನಾಗಿದೆ ಅನ್ನೋ ಗೊತ್ತಿಲ್ಲ ನಮಗೆ. ನಾರ್ಮಲಿ ಒಂದು ಸಿನಿಮಾ ಅನೌನ್ಸ್ ಆಯಿತು ಅಂತಂದರೆ ಅದ್ರ ಬಗ್ಗೆ ಸುದ್ದಿ ಮಾಡ್ತಿದ್ರು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ರು, ಅದ್ರ ಬಗ್ಗೆ ಒಂದು ಕಾಂಟೆಂಟ್ ಮಾಡ್ತಿದ್ರು, ಒಂದು ವಾಯ್ಸ್ ಓವರ್ ಕೊಟ್ಟಿಯಾದ್ರೂ ಒಂದು ಆ ಪೋಸ್ಟ್ರ್ ಬಗ್ಗೆ ಒಂದೆರಡು ಮಾತಾಡಿ ಒಬ್ಬ ನ್ಯೂಸ್ ಚಾನಲ್ನವರು ಪ್ರಮೋಟ್ ಮಾಡ್ತಿದ್ರು. ಸೊ D55 ಕ್ರಾಂತಿ ಅನ್ನೋ ಸಿನಿಮಾ ಟೈಟಲ್ ಲಾಂಚ್ ಆಗಿದೆ. ನಿಮಗೆಲ್ಲ ಗೊತ್ತು ಬೆಳಗ್ಗೆಯಿಂದ ಅದ್ರ ಬಗ್ಗೆ ಮಾತು ಯೂಟ್ಯೂಬಲ್ಲಿ, ಬಟ್ ನ್ಯೂಸ್ ಚಾನಲ್ಗಳು ಮಾತ್ರ ಇದ್ರ ಬಗ್ಗೆ ಮಾತಾಡಿಲ್ಲ. ನನಗೆ ನಗು ಬಂದಿದ್ದೇನು ಗೊತ್ತಾ, ಇಂಥ ಒಬ್ಬ ದೊಡ್ಡ ಸ್ಟಾರ್ ನಟನಿಗೆ, ಲಾರ್ಜೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇರುವಂಥ ಒಬ್ಬ ದೊಡ್ಡ ಸೆಲೆಬ್ರಿಟಿಗೆ ಪ್ರಮೋಟ್ ಮಾಡಲ್ಲ ಅಂತಂದರೆ ಅಲ್ಲಿ ಏನೂ ಲಾಸ್ ಇಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ, ಕಾಂಟೆಂಟ್ ಕ್ರಿಯೇಟರ್ಗೆ ಹೋಗ್ಬಿಟ್ಟು ಪ್ರಮೋಟ್ ಮಾಡಲ್ಲ ಅಂತಂದರೆ ನಗಬೇಕೋ ಆಡಬೇಕೋ ದೇವ್ರನೇ ಗೊತ್ತಾಗ್ತಲ್ಲ. ಯಾಕೆ ಅಂತಂದರೆ ಕಾಂಟೆಂಟ್ ಬೇಕಾಗಿರೋದು ನ್ಯೂಸ್ ಚಾನಲ್ ಅವ್ರಿಗೆ. ಓಕೆ, TRP ಬೇಕಾಗಿರೋದು, ಕಾಂಟೆಂಟ್ ಬೇಕಾಗಿರೋದು ನ್ಯೂಸ್ ಚಾನಲ್ ಅವ್ರಿಗೆ ಹೊರತು ಕಾಂಟೆಂಟ್ ಕ್ರಿಯೇಟ್ ಮಾಡೋವನಿಗೆ ಕಾಂಟೆಂಟ್ ಬೇಕಾಗಿಲ್ಲ ಇನ್ನೊಂದು. ಓಕೆನಾ? ಸೊ ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು ಸೆಲೆಬ್ರಿಟಿಗಳ ಹತ್ರ, ಸೆಲೆಬ್ರಿಟಿಗಳು ನಿಮ್ಮ ಹತ್ರಕ್ಕೆ ಬರಲ್ಲ. ಓಕೆನಾ? ಅವರು ನಿಮಗೆ ಕಾಂಟೆಂಟು, ನೀವು ಅವ್ರಿಗೆ ಕಾಂಟೆಂಟ್ ಅಲ್ಲ. ಅಂದರೆ ನಾನು ಹೇಳ್ತಿರೋದು, ಐ ವಿಲ್ ರಿಪೀಟ್ ಇಟ್, ನ್ಯೂಸ್ ಚಾನಲ್ ಅವ್ರಿಗೆ ಸೆಲೆಬ್ರಿಟಿ ಕಾಂಟೆಂಟ್ ಆಗಿರ್ತಾರೆ. ಕಾಂಟೆಂಟೋ ಅದು ವಿಷಯನೋ ಸುದ್ದಿನೋ ನ್ಯೂಸೋ ಏನೋ ಒಂದು, ಬಟ್ ಸೆಲೆಬ್ರಿಟಿಗೆ ನ್ಯೂಸ್ ಚಾನಲ್ನವರು ಕಾಂಟೆಂಟ್ ಅಲ್ಲ. ಸೊ ಕಾಂಟೆಂಟ್ ಬೇಕಾದರೆ ನೀವೇ ಇವತ್ತಲ್ಲ ನಾಳೆ ಅವ್ರ ಹತ್ರ ಹೋಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡ್ಬೇಕು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಬೆಳಿಗ್ಗೆ ನನಗೆ ಆಶ್ಚರ್ಯ ಆಗೋಯ್ತು ಗುರು, ಯಾರೋ ನ್ಯೂಸ್ ಚಾನಲ್ ಅವ್ರಿಗೆ ಹೋಗಲ್ವಂತೆ, ಪ್ರಮೋಟ್ ಮಾಡಲ್ವಂತೆ. ಬೇಡ, ನನ್ನ ಕಮೆಂಟಲ್ಲೇ ಒಂದು ಎಷ್ಟು ಕಮೆಂಟ್ ಹಾಕಿದ್ದಾರೆ ಗುರು, ನನ್ನ ಕಮೆಂಟಲ್ಲೇ ಏನಂತ ಗೊತ್ತಾ, ನ್ಯೂಸ್ ಚಾನಲ್ ಪ್ರಮೋಟ್ ಮಾಡಿಲ್ಲ ಅಂತಂದರೆ ಫ್ಯಾನ್ಸ್ ಇದ್ದೀವಿ, ಯೂಟ್ಯೂಬರ್ಸ್ ಇದ್ದಾರೆ, ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಫ್ಯಾನ್ ಪೇಜಸ್ ಹೆಚ್ಚಾಗಿ
ಲಾರ್ಜೆಸ್ಟ್ ಫ್ಯಾನ್ ಫಾಲೋವಿಂಗ್ ಇರೋದು ಎಲ್ಲರೂ ಫಾಲೋ ಮಾಡ್ತಿರೋದು ಪೇಜಸ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ. ಅಂತ ದೊಡ್ಡ ದೊಡ್ಡ ಪೇಜಸ್ಗಳನ್ನ ಇಟ್ಕೊಂಡು ನ್ಯೂಸ್ ಚಾನಲ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕ್ಕೆ, ಏನೋ ಹೊಸ ಫಿಲ್ಮ್ ಸ್ಟಾರ್ ಅಲ್ಲ, ಈಗ ತಾನೇ ಡೆಬ್ಯೂಟ್ ಸ್ಟಾರ್ ಅಲ್ಲ ದರ್ಶನ್ ಅವರು, ನಮಗೆ ಗೊತ್ತು ಹೆಂಗೆ ಪ್ರಮೋಟ್ ಮಾಡ್ಕೋಬೇಕು ಅಂತ ಬೇಜಾನ್ ಕಮೆಂಟ್ಗಳೆಲ್ಲ ಓಡಾಡ್ತಾ ಇತ್ತು. ನಗೂನು ಬಂತು ಇದೆಲ್ಲ ನೋಡಿ, ಏನು ಗುರು ದರ್ಶನ್ ಅವರು ಪ್ರಮೋಷನೇ ಬೇಕಾಗಿಲ್ಲ ಆ್ಯಕ್ಚುಲಿ, ಆಯಿತಾ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ, ನಿಮಗೇನು ಅನಿಸೋದು ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇದನ್ನು ಯಾರ ವಿರುದ್ಧವೋ ಅಥವಾ ಪರವಾಗಿನೋ ನಾನು ವಿಡಿಯೋ ಮಾಡಿಲ್ಲ, ಬಟ್ ಒಂದು ಒಬ್ಬ ಸ್ಟಾರ್ ಅಂತ ಬಂದಾಗ ಆ ಕೆಲಸ ಇದೆ ಅಂತಂದಾಗ ಕೆಲಸ ಮಾಡಿ, ನಿಮ್ಮ ದ್ವೇಷನೋ ಇನ್ನೊಂದು ಮತ್ತೊಂದು ಅದನ್ನು ಆಮೇಲೆ ಇಟ್ಕೊಳ್ಳಿ ಅಂತ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಬಾಯ್ ಬಾಯ್.